ಒಂದು ಸ್ಟೇಟಸ್ನ ಹಾಕಿದ ಕಾರಣಕ್ಕೆ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಣ ಸ್ಟೇಟಸ್ ಹಾಕಿರೋನ ಪತ್ತೆ ಹಚ್ಚೋಣ ಪ್ರಚೋದಿಸಿದ ಕಾರಣಕ್ಕೋಸ್ಕರ ಸ್ಟೇಟಸ್ ಹಾಕಿರೋದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಣ ಆದರೆ ಯಾಕೆ ಕೇರಳಿ ನಿಂತು ಕಾನೂನು ಕೈಗೆ ಎತ್ತಿಕೊಳ್ಳೋ ಕೆಲಸ ಮಾಡ್ತಾರೆ ಯಾರು ಹೇಳುತ್ತೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ಲಿ ಕಾನೂನು ಕ್ರಮಕ್ಕೆ ಆಗ್ರಹಿಸಲಿ ಕಾನೂನು ಕೈಗೆತ್ತಿಕೊಳ್ಳುವಂತ ಅಧಿಕಾರನ ಯಾರು ಕೊಟ್ಟಿದ್ದಾರೆ ಅಂದ್ರೆ ಅವರು ಮಾತ್ರ ಉಪ್ಪು ಉಳಿ ತಿಂದವರು ಉಳಿದವರು ಯಾರು ಉಪ್ಪು ಉಳಿ ತಿಂದಿಲ್ಲ ಇವರಿಗೆ ಮಾತ್ರ ರೋಷ ಇದೆ ಇವರಿಗೆ ಮಾತ್ರ ರೋಷ ಇದೆ ಅವನ ಯಾರೋ ಬಿದ್ನಲ್ಲ ಅವನು ಎಂತದ ಔಷೇನ ಅವನು ಎಂತದ ಅವನು ಕಾರ್ಟೂನ್ ಚಿತ್ರಗಳನ್ನೆಲ್ಲ ಬರಿಯೋನಲ್ಲ ಅವನು ಸರಸ್ವತಿಯನ್ನು ನಗ್ನವಾಗಿ ಚಿತ್ರಿಸಿದ್ದ ಹಾಗಾದ್ರೆ ನಾವೆಲ್ಲರನ್ನೂ ಜೀವಂತವಾಗಿ ಸುಟ್ಟು ಬಿಡಬೇಕಿತ್ತ ನಮ್ಮ ಆರಾಧ್ಯ ದೇವತೆ ಸರಸ್ವತಿಯನ್ನು ನಗ್ನವಾಗಿ ಚಿತ್ರಿಸಿದ್ದ ಅವನು ಯಾರೋ ಇದ್ನಲ್ಲ ಅವನ ಹೆಸರೇನು ಅವನು ಎಂತದ ಹುಸೇನು ಎಂ ಎಫ್ ಹುಸೇನ್ ಅವನು ಚಿತ್ರಿಸಿದ್ದ ಹಾಗಾದ್ರೆ ನಾವು ಜೀವಂತವಾಗಿ ಸುಟ್ಟು ಬಿಡಬೇಕಿತ್ತ ಇನ್ನೊಬ್ಬ ಜೈಲಲ್ಲಿ ಇದ್ದಾನಲ್ಲ ಅವನು ಯಾರೋ ಒಬ್ಬ ಇನ್ನೊಬ್ಬ ಜೈಲಲ್ಲಿ ಇದ್ದಾನಲ್ಲ ಅವನು ನಮ್ಮ ದೇವಾನು ದೇವತೆಗಳನ್ನೆಲ್ಲ ಲೇವಡಿ ಮಾಡಿ ಕಾಮಿಡಿ ಮಾಡೋನು ಆ ಕಾಮಿಡಿಯನ್ ಶೋ ಮಾಡೋನು ಈಗ ಜೈಲಲ್ಲಿ ಇದ್ದಾನೆ ಈಗ ಕಾಮಿಡಿಯನ್ ಶೋ ಮಾಡೋನು ಹಾಗಾದರೆ ಆ ಕಾರಣಕ್ಕೆ ಇಡೀ ಸಮಾಜನ್ನ ನಾವು ತಪ್ಪಿಸಸ್ತ್ರಾಗಿ ನೋಡಬೇಕಾ ಇಡೀ ಸಮಾಜನ ತಪ್ಪಿಸಸ್ತ್ರಾಗಿ ನೋಡಬೇಕೇನ್ರಿ ಅವರಿಗೆ ಮಾತ್ರ ಏನ್ರಿ ಈ ಯಾರು ಸ್ಟೇಟಸ್ ಹಾಕಿದ್ದಾನೆ ಅವನ ಮೇಲೆ ಕಾನೂನು ಕ್ರಮ ಆಗಲಿ ಹುಡುಕಿ ಆದರೆ ಕಾನೂನು ಕೈಗೆತ್ತಿಕೊಳ್ಳೋ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅವರಿಗೆ ಯಾರು ಕೊಟ್ಟಿದ್ದಾರೆ ಹಾಗಿದ್ರೆ ಆ ಕಾರಣಕ್ಕೆಲ್ಲ ಮಾಡೋದಾದರೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಮೂರ್ತಿಗಳನ್ನು ಭಗ್ನ ಮಾಡ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ ಒಡಿತಾ ಇದ್ದಾರೆ ಹಾಗಾದ್ರೆ ಏನು ಮಾಡಬೇಕು ನಾವು ಏನು ಮಾಡಬೇಕು ಈ ಮಾನಸಿಕತೆ ಇದೆಯಲ್ಲ ಈ ಮಾನಸಿಕತೆಯಿಂದ ಹೊರಗೆ ಬರಬೇಕು ಈ ನೆಲದ ಕಾನೂನಿಗೆ ಬಗ್ಗೆ ಮಾತಾಡೋರು ಸಂವಿಧಾನದ ಬಗ್ಗೆ ಮಾತಾಡೋರು ಸೆಕ್ಯುಲರ್ಗಳು ಈಗ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಈಗ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ ನಾವು ಶಾಂತಿ ಶಾಂತಿಯನ್ನು ಕಾಪಾಡಬೇಕು ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಶಾಂತಿ ಸುರಕ್ಷತೆ ಕಡೆಗೆ ಗಮನ ಕೊಡಬೇಕು ಓಕೆ ಸರಿ